Hello guys, welcome to my YouTube channel. I hope you all are good. Now we are going to train in Bangalore. So video skip madni nodi. Aitanga keep watching. Bangalore city. Bye bye. Hello guys, Ivaga Bangalore bandi. Ivaga carali Tirupati hogtidivi navu nanu namakka nam pappa nam mummy matte innobru bartare avaru yaru anta neeve nodi. ಯಾವೂರು ಎಲ್ಲಿ ನಿಲ್ಸಿದೀವಿ ಅಂತ ನಮಗಂತ ಗೊತ್ತಿಲ್ಲ. ಊಟ ಮಾಡೋದಿಕ್ಕೆ ಅಂತ ನಿಲ್ಸಿದೀವಿ. ಯಾವ್ದಣ್ಣ ಇದು ಊರು? ಅವ್ರ ಅಣ್ಣಂಗು ಗೊತ್ತಿಲ್ಲ. ಸೊ ಇವಾಗ ಊಟ ಮಾಡೋಣ. ಮುಂದೆ ಏನಿದೆ? ಓಹ್, ಏನಿದು? ಚಿಪ್ಸ್ ತಂದಿದೆ ಪಪ್ಪ. ನೋಡಿ, ಪುಳಿಯೋಗರೆ, ಚಕ್ಲಿ ಮತ್ತೆ ಇದು ಚಿಪ್ಸ್. ಕೋರ್ಬಳೆ ಇದೊಂದು. ಸೊ ಇದು ರಾತ್ರಿ ಊಟ ನಮಗೆ. ಅಯ್ಯ, ಸುಮ್ಯಾಣನ್ ಫ್ರೆಂಡ್ ಬಂದು ಹೆಚ್ಚಿ ಗೋ ಗೋ ಗೋ. ಏ ಪಾಪ, ನಾನು ಕೊರೋಣ ಅಂತ ಇದ್ದೀವಿ. ಹೈವೇ ಪಕ್ಕ ಒಂದು ಯಾವುದು ಶಾಪ್ ಇದೆ, ಅಲ್ಲಿ ಯಾವುದು ಲಗೇಜ್ ಏನೋ ಇಟ್ಟಿದ್ದಾರೆ, ಗೊತ್ತಿಲ್ಲ. ಸೊ ಊಟಕ್ಕೋಸ್ಕರ ಇಲ್ಲಿ ನಿಲ್ಸಿದ್ವಿ. ನೋಡಿ, ನಿಮ್ಗೆ ಏನಾದ್ರು ಸಿಟ್ಟು ಬಂದ್ರೆ ಏನಂತ ಹೇಳ್ಕೊಟ್ಟಿದೆ ಗೊತ್ತಾ? ನಮ್ಮ ಪಪ್ಪ ಶ್ಲೋಕ ಓಂ ಶಾಂತಿ ಓಂ ಶಾಂತಿ ಅಂತ ಹೇಳಿದ್ರೆ ನಿಮ್ಗೆ ಸಿಟ್ಟು ಕಮ್ಮಿ ಆಗುತ್ತೆ. ನಮ್ಮ ಪಪ್ಪಂಗೆ ಹಂಗೆ ಮಾಡೋಕೆ ಏನಾದ್ರು ಸಿಟ್ಟು ಹೋದ್ರೆ ಸಾಕು, ಓಂ ಶಾಂತಿ ಓಂ ಶಾಂತಿ. ಅವಕ್ಕೆ ಡಿಸ್ಟರ್ಬ್ ಆಗುತ್ತೆ ಅಂತ ನಮ್ಮ ಮೇಲೆ ಬಿಡೋದಿಲ್ಲ ಇಷ್ಟೊತ್ತಿಗೆ. ಅದಕ್ಕೆ ನಾವು 4 ಗಂಟೆ ಮೇಲೆ ಬಿಡ್ತಾರೆ.
ಅವಾಗ ಹೋಗ್ಬೋದು. ಮೇಲೆ ರೂಮ್ ಸಿಗುತ್ತೆ, ರೂಮ್ 8 ಗಂಟೆ ಮೇಲೆ ಸಿಗುತ್ತೆ ರೂಮ್ ನಮಗೆ. ಇವಾಗ ಕಾಫಿ ಏನಾರ ಅಂಗಡಿ ಇದೆ ನೋಡಕ್ ತಿನ್ನಕ್ಕೆ ಹೇಳ್ಕೊಂಡು ಬರ್ತಾ. ನಮ್ಮ ಪಪ್ಪಂಗೆ ಒಂದು ಕಾಫಿ ಏನು, ಮಮ್ಮಿಗೂ ಕಾಫಿ, ಪಪ್ಪಂಗೆ ಮಮ್ಮಿಗೆ ಶುಗರ್ ಲೆಸ್ ಹಾಲು, ಅದೇ ನಮ್ಮ ಬೂಸ್ಟ್ಗೆ ಶುಗರ್ ಲೆಸ್. ನೀನ್ ಕುಡಿತೀನಿ, ನೀನ್ ಬರ ಕಾಫಿ ನಿಂಗೆ ಅವ್ರಿಗೆ. ನಮ್ಮ ಮಮ್ಮಿ ನನಗೂ ಇಲ್ಲಿ ಒಂದು ಹಾಲು ಬೂಸ್ಟ್ ಹಾಕಿ ಶುಗರ್ ಹಾಕ್ಬಿಡಿ. ಅರ್ಥ ಭಾಷೆದೇ ಅರ್ಥ ಆಗ್ತಿಲ್ಲ. ಅಂಗಡಿ ಇಲ್ಲ ಅನ್ಸುತ್ತೆ, ಕಾಫಿ ಇಲ್ಲ ಅನ್ಸುತ್ತೆ. ಹಾಲು ಅದಕ್ಕೆ ಬೂಸ್ಟ್ ಹಾಕಿ ಶುಗರ್ ಹಾಕ್ಬೇಡಿ, ಇನ್ನೊಂದು ಹಾಲಿಗೆ ಬೂಸ್ಟ್ ಹಾಕಿ ಶುಗರ್ ಹಾಕಿ, ಮತ್ತೆ ಎರಡು ಮೂರು ಟೀ ಮತ್ತೆ ಎರಡೇ ಸಾಕಾ? ಎರಡು ಟೀ ನಾನೇ ಅದನ್ನೇ ಹೇಳಿಲ್ವಾ? ಇವಳಿಗೆ ಬೇಡವಂತ ಬ್ರಷ್ ತಂದಿವಣ್ಣ ನೀನು. ಮಮ್ಮಿ ಬ್ರಷ್ ಇಟ್ಕೋತಾ, ಶಾಂಪೂ ಇದೆ ಮಮ್ಮಿ, ಸೋಪ್ ಸಿಗಲ್ಲ ನೋಡಿ. ನಮ್ಮ ಸೋಪ್ ಯಾವುದೂ ಯಾವ್ದು ಸಿಗ್ತದೆ? ಬಿಟ್ಟು ಬೂಸ್ಟ್ ಹಾಕಿದ್ದೀನಿ ಅಲ್ಲ, ಸಾರಿ ಬೂಸ್ಟ್ ಅಂತ ಅಲ್ಲಿ ನಾವು ಕಾಫಿ ಇಡಕ್ಕೆ ಹೋಗಿದ್ವಲ್ಲ, ಅವರು ಹಾರ್ಲಿಕ್ಸ್ ಅದನ್ಬಿಟ್ಟು ನಾನು ಬೂಸ್ಟ್ ಅಂದ್ಬಿಟ್ಟಿದ್ದೀನಿ. ಬೂಸ್ಟ್ ಸಖತ್ ನಂಗೆ ಕುಡಿಯೋಕೆ ಇಷ್ಟನೇ ಆಗಲ್ಲ, ಹಾರ್ಲಿಕ್ಸ್ ಕುಡಿದೇ ಅಭ್ಯಾಸ. ಅದೊಂಥರ ಸ್ವೀಟ್ ಇರೋದ ಜಾಸ್ತಿ ಒಂಥರ ಚೆನ್ನಾಗಿರುತ್ತೆ. ಆಮೇಲೆ ಅವ್ರಿಗೂ ಶುಗರ್ಲೆಸ್ ಹೇಳ್ಬೇಕಿತ್ತು, ಅವ್ರಿಗೂ ಶುಗರ್ ತಂದ್ಬಿಟ್ಟಿದ್ದೀನಿ. ಈಗ ಕುಡಿಯೋಣ ಕಾಫಿ, ಚಾಯ್, ಮಸಾಲೆ ಚಾಯ್. ಇವ್ರಿದ್ರೆ ನಮ್ಮ ಚಾನಲಲ್ಲಿ ಎಷ್ಟು ಎಂಟರ್ಟೈನ್ಮೆಂಟ್ ಮಾಡ್ತಾರೆ ಗೊತ್ತಾ? ನನ್ನ ಚಾನಲ್ಗೆ ಟಿ ಆರ್ ಪಿ ನೀನೇ ಬಾ, ಟಿ ಆರ್ ಪಿ ಕೊಡುವ. ಹಾಲು ಕುಟ್ಟಿ ಮತ್ತೆ ಅಲ್ಲಿಗೆ ಹೋಗೋಣ. ಇನ್ನೇನು ಇನ್ನು ವಾಚಲ್ಲಿ ನಂದು ಇನ್ನು 3 hours 2 hours ಅನಿಸುತ್ತೆ, ಕಾಯಬೇಕು. ನಿದ್ದೆ ಮಾಡ್ತೇನೆ, ಬಿಟ್ಟಿದ ತಕ್ಷಣ ಹೋಗದೆ ಗಾಡಿಯಲ್ಲಿ ಹೋಗಿ ಫಸ್ಟ್ ರೂಮ್ ಹುಡುಕೊಂಡು ಅಲ್ಲಿ ಫ್ರೆಶ್ ಅಪ್ ಆಗಿ. ರೂಮ್ ಸಿಗೋದು 8 ಗಂಟೆ ಮೇಲೆ ಹೇಳೋದಲ್ಲ, ಸಿಗೋದಕ್ಕ ವೆಯ್ಟ್ ಮಾಡಿ, ಆಮೇಲೆ ಸಿಕ್ತೀನಿ, ರೂಮೆಲ್ಲ ಸಿಕ್ತೀನಿ. ಓಕೆ ಬಾಯ್ ಬಾಯ್. ನೋಡಿ ಎಷ್ಟೊಂದು ಗಾಡಿ ಬರ್ತಿದೆ, ನಮ್ಗೇನು ಗೊತ್ತಾ ಬಸ್ಸಲ್ಲಿ ಬಸ್ಸಲ್ಲಿ ಕೂಡ ಹೋಗ್ಬೋದು ಮೇಲೆ, ಇಲ್ಲ ಮೆಟ್ಲು ಹತ್ಕೊಂಡಾದ್ರೂ ಹೋಗ್ಬೋದು. ನಾನೇ ಹೇಳ್ತಿದ್ದೀನಿ ನಮ್ಮ ಮಮ್ಮಿಗೆ ಮೆಟ್ಲು ಹತ್ಕೊಂಡು ಹೋಗೋಣ, ಬಸ್ಸಲ್ಲಿ ಬೇಡ ಮಮ್ಮಿ, ಒಂಥರ ಮಜ ಇರಲ್ಲ, ಅದೇ ಮೆಟ್ಲು ಹತ್ಕೊಂಡು ಹೋದ್ರೆ ಚೆನ್ನಾಗಿರುತ್ತೆ ಅಂತ. ನೋಡ್ಬೇಕು ಅಲ್ಲಿ ಏನಾಗುತ್ತೋ ಅಂತ. ನಾವು ಇನ್ನು 4 ಗಂಟೆ ಮೇಲೆ ಹೋಗ್ಬೇಕು, 4 ಗಂಟೆ ತಕ್ಕ ಏನು ಅಂತ ಮಾಡೋದು ಗಾಯ್ಸ್, ಏನೋ ಗೊತ್ತಾಗ್ತಿಲ್ಲ ಏನು ಮಾಡೋದು ಅಂತ. ಟೈಮ್ ಪಾಸ್ ಮಾಡಬೇಕು ನೋಡಿ ಎಷ್ಟೊಂದು. ಅಲ್ಲಿ ನೋಡು, ಅಲ್ಲಿ ಅಲ್ಲಿ ಟ್ರಾಫಿಕ್ಕೇ ಆಗ್ಬಿಡ್ತು ನೋಡಿ. ಇದು ಅದೆಂತ ಅದೇನಂತಾರೆ ಅದೆಂತ ಗಾಡಿನೇ, ಅದೆಂತ ಗಾಡಿ ಏನು ನಿದ್ದೆ ಇಲ್ಲ ಗಾಯ್ಸ್, ನಿದ್ದೆ ಇಲ್ಲ. ನನಗೆ ಅಂತಂದ್ರೆ ರಾತ್ರಿ ಇವಳ ಜಾಸ್ತಿ ಮಂಗಿದ್ದೆ ಮಕ್ಕಳ, ಇವಳ ಜಾಸ್ತಿ ಮಂಗಿದ್ದು ಬ್ಯಾಗಲ್ಲಿ ನಿಜ ನಿದ್ದೆ ಇರಲಿಲ್ಲ. ನಮ್ಮ ಪಪ್ಪ ಮಮ್ಮಿ ಚೆನ್ನಾಗಿ ನಿದ್ದೆ ಹೊಡೆದ್ರು, ಪಪ್ಪ ಅಂಕಲ್ ಅಂತೂ ನಿದ್ದೆನೇ ಹೊಡಿಲಿಲ್ಲ, ಅವ್ರ ಗಾಡಿ ಓಡಿಸಿದ್ರು ನಾವು ಸುಮೇಣ ಅಂತ ಅವ್ರಿಗೆ ಡಿಸ್ಟರ್ಬ್ ಆಗಬಾರ್ದು ಅಂತ ಎಲ್ಲ ಈ ಥರ ಅಷ್ಟು ಹೆಪ್ಪ ನಿಪ್ಪ ನಿಪ್ಪ. ಅವ್ರು ಏನು ಮಾಡ್ತಿದ್ದಾರೆ ಬನ್ನಿ ನೋಡೋಣ. ಅವರೆಲ್ಲ ಕೇಳ್ತಾವ್ರೆ ನಿಮ್ಮ ಡ್ಯಾಡಿ ಎಂತ ಮಾಡ್ತಾವ್ರೆ, ಅವ್ರು ಹಾಯ್ ಮಾಡೋ ಇದಕ್ಕೆ ಚೆನ್ನಾಗಿರುತ್ತೆ ಅಂತ ಹಾಯ್ ಮಾಡೋಕ್ಕಿಲ್ಲ. ಆಮೇಲೆ ಅಲ್ಲೇನದು ಮೊಬೈಲ್ ತಗೊಂಡೋಗ್ಬೇಡ ಕಣಿ, ಮೊಬೈಲ್ ತಗೊಂಡೋಗ್ಬೇಡ ಇಡು
ಇಡು ಅಂತೆಲ್ಲ ಹೇಳೋದು. ಇವಾಗ ಚೆನ್ನಾಗಿ ಹಾಯ್ ಹಾಯ್ ಚೆನ್ನಾಗಿ ಓಂ ಶಾಂತಿ ಓಂ ಶಾಂತಿ. ನೋಡಿ ಹಿಂಗೆ ಸಿಟ್ಟು ಬಂದೆ ನಮ್ಮ ಪಪ್ಪನ ಹೇಳ್ಕೊಟ್ರದು ಓಂ ಶಾಂತಿ ಓಂ ಶಾಂತಿ. ಇವರೇ ನಮ್ಮ ಟಿ ಆರ್ ಪಿ ಆಫ್ ದ ಬ್ಲಾಗ್ ಟುಡೇಸ್ ಬ್ಲಾಗ್. ಇವರೇ ಇವರು ಮತ್ತೆ ಏನೋ ಶೇಖ್ ಇಟ್ಟು ಪುಷ್ಪಾವತಿ ಮಾಡ್ತಾರೆ. ಇವರೇ ನಮ್ಮ ಟಿ ಆರ್ ಪಿ. ಅಂಡ್ ಮಮ್ಮಿ ಹಾಯ್ ಮಾಡು. ಹಲೋ ಯಾವ್ದು ಮುಕುಂದ ಮುರಾರ್ ರವಿಶಂಕರ್ ಹಿಂಗ್ ಹಿಂಗ್ ಇಟ್ಕೊಂಡಿರ್ತಂಗ್ ಗೊತ್ತಾ, ಹಿಂಗ್ ಇಟ್ಕೊಂಡು ಹಿಂಗೆ 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 ಹಿಂಗ್ ಇಟ್ಕೊಂಡು ಹಿಂಗ್ ಮಾಡ್ದ, ಅದಕ್ಕೆ ಓಂ ಶಾಂತಿ ಅಂತ ಹೇಳ್ತೇವೆ. ಅಯ್ಯೋ ಮೇಲ್ಗಡೆ ಒಂಡೆ ಅಲ್ಲೇ ಇರ್ಬೇಕು, ಏನ್ ಮಾಡೋದು. ಒಂದು ಹಾಲಲ್ಲಿ ಇರುತ್ತೆ, ಆ ಹಾಲಲ್ಲಿ ನಮ್ನ ಕೂಡಾಕ್ಬಿಡ್ತಾರೆ. ಮೊಬೈಲ್ ಇಲ್ಲ, ಏನು ಇರಲ್ಲ ನಮ್ಗತ್ರ, ಎಲ್ಲ ರೂಮಲ್ಲಿ ಒಂದು ಬಂದಾಗ್ಬಿಡುತ್ತೆ. ಮೊಬೈಲ್ ತಗೋಂಗಿಲ್ಲ, ಏನು ಇಲ್ಲ. ಏನ್ ಮಾಡೋದು, ಒಂದ್ ಗಂಟೆ ತನಕ ಒಂದು ದಿನ ಕಾಯ್ಬೇಕು. ಒಂದ್ ದಿನ ಇಲ್ಲೇ ವೇಸ್ಟ್ ಮಾಡ್ರೆ ನಾವ್ ನೆಕ್ಸ್ಟ್ ಪ್ಲೇಸಿಗೆ ಹೋಗಕ್ಕೆ ಆಗಲ್ಲ, ಎಲ್ಲ ಪ್ಲಾನ್ ಮಾಡ್ಕೊಂಡಿರ್ಬೇಕು. ಗೈಸ್, ನಾನು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಮಿಸ್ ಮಾಡಬೇಡಿ, ಯಾರ್ಯಾರು ವಿಡಿಯೋ ನೋಡ್ತೀವಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ. ಓಕೆನಾ, ಬಾಯ್.